ಎಲ್ರಿಗೂ ನಮಸ್ಕಾರ. ಮತ್ತೆ ಪಂಚಾಯತ್ ರಾಜ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಅಧ್ಯಾಯ 3 ಪ್ರಕರಣ 4 57 ಈ ವಿಡಿಯೋದಲ್ಲಿ ಒಟ್ಟು 3 ಪ್ರಕರಣಗಳನ್ನು ನೋಡೋಣ. ಪ್ರಕರಣ 31, 31A, 31B ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಕರಣಗಳು ಹಾಗೂ ತುಂಬ ಈಸಿ ಆಗಿರೋ ಪ್ರಕರಣಗಳು. ನಾನು ಒಂದೊಂದೇ ಹೇಳಿಕೆನ ಹೇಳ್ಕೊತಾ ಹೋಗ್ತೀನಿ, ಹಾಗೆ ಅರ್ಥ ಮಾಡ್ಕೊಳ್ರಿ, ಈಸಿ ಇದೆ. ಪ್ರಕರಣ 31, ಚುನಾವಣೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಕರ್ತವ್ಯದ ಭಂಗ. ಸರ್ಕಾರಿ ಅಧಿಕಾರಿಯಾಗಿರೋರು ಕರ್ತವ್ಯ ಲೋಪ ಮಾಡಿದರೆ ಏನಾಗುತ್ತೆ ಅಂತ. ಯಾವನೇ ವ್ಯಕ್ತಿಯು ಯುಕ್ತ ಕಾರಣವಿಲ್ಲದೆ ತನ್ನ ಸರ್ಕಾರಿ ಕರ್ತವ್ಯವನ್ನು ಭಂಗ ಮಾಡಿ ತಪ್ಪಿತಸ್ಥನಾಗಿದ್ದರೆ 500 ರೂಗಳವರೆಗೆ ದಂಡ. ಷರತ್ತು ಏನಪ್ಪ ಅಂದರೆ, ಆತನ ವಿರುದ್ಧ ಯಾವುದೇ ದಾವೆ ಅಥವಾ ಕಾನೂನು ವ್ಯವಹಾರಗಳನ್ನು ಕೂಡತಕ್ಕದ್ದಲ್ಲ, ದಂಡ ಮಾತ್ರ ವಿಧಿಸಬೇಕಾಗಿರುತ್ತೆ 500 ರೂಗಳವರೆಗೆ. ಈ ವಿಧಿ ಯಾರೆಲ್ಲ ವ್ಯಕ್ತಿಗೆ ಅನ್ವಯ ಆಗುತ್ತಂದರೆ, ರಿಟರ್ನಿಂಗ್ ಆಫೀಸರ್ಗಳು, PRO, ಪ್ರಿಸೈಡಿಂಗ್ ಆಫೀಸರ್ಗಳು, ಪೋಲಿಂಗ್ ಆಫೀಸರ್ಗಳು ಮತ್ತು ನಾಮಪತ್ರಗಳನ್ನು ಸ್ವೀಕರಿಸುವ ಅಥವಾ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ, ಅಂದರೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವ ಅಥವಾ ಚುನಾವಣೆಯಲ್ಲಿ ಮತಗಳನ್ನು ದಾಖಲು ಮಾಡುವ ಅಥವಾ ಎಣಿಕೆ ಮಾಡುವುದಕ್ಕೆ ಸಂಬಂಧಪಟ್ಟ ಯಾವುದೇ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ನಿಯೋಜಿತನಾದ ಯಾವನೇ ವ್ಯಕ್ತಿ. ನೆಕ್ಸ್ಟ್ ಪ್ರಕರಣ 31A ಏನು ಹೇಳುತ್ತಪ್ಪ ಅಂದರೆ, ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ. ಈ ಮತಗಟ್ಟೆಯನ್ನು ವಶಪಡಿಸಿಕೊಳ್ಳೋದು ಅಂದರೆ ಏನಂತೇಳಿ ನೆಕ್ಸ್ಟ್ ಒಂದು 4 ಪಾಯಿಂಟ್ ಬರುತ್ತೆ, ಅವಾಗ ಹೇಳ್ತೀನಿ. ಯಾವನೇ ಖಾಸಗಿ ವ್ಯಕ್ತಿ ಆಗಿದ್ದರೆ ಆತನಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಕಾರಾವಾಸ ಅಥವಾ ಜೈಲು ಅಥವಾ ದಂಡ ಅಥವಾ ಎರಡೂ ಕೂಡ ವಿಧಿಸ್ಬೋದಾಗಿರುತ್ತೆ. ಇಲ್ಲಿ ಕನಿಷ್ಠ 6 ತಿಂಗಳು ಆ ಥರ ಕೆಲಸ ಮಾಡಿದ್ರೆ 6 ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ ಆತನ ಜೈಲು. ಇನ್ನು ಸರ್ಕಾರದ ಸೇವೆಯಲ್ಲಿರೋ ವ್ಯಕ್ತಿ ಮಾಡಿದರೆ ಕನಿಷ್ಠ 1 ವರ್ಷದಿಂದ 3 ವರ್ಷಗಳವರೆಗೆ ಕಾರಾವಾಸ ಅಥವಾ ದಂಡ. ಇಲ್ಲಿ 3 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅಂತ ಹೇಳ್ತಾರೆ, ಅಂದರೆ 2 ವರ್ಷ ಆಗಿರ್ಬೋದು ಅಥವಾ ಟಿಲ್ 3 ವರ್ಷದ ತನಕ, ಮ್ಯಾಕ್ಸಿಮಮ್ 3 ವರ್ಷದ ತನಕ ಜೈಲುವಾಸ ಆಗಿರ್ಬೋದು, ಕನಿಷ್ಠ 1 ವರ್ಷದಿಂದ. ಇಲ್ಲಿ ಮತಗಟ್ಟೆಯನ್ನು ವಶಪಡಿಸಿಕೊಳ್ಳುವುದು ಅನ್ನೋದಕ್ಕೆ ಏನೇನಂತ ನೋಡಿದರೆ, ಮೊದಲನೇ ಪಾಯಿಂಟ್, ಯಾವನೇ ವ್ಯಕ್ತಿ ಅಥವಾ ವ್ಯಕ್ತಿಗಳು ಮತದಾನ ಕೇಂದ್ರವನ್ನು ವಶಕ್ಕೆ ತೆಗೆದುಕೊಂಡು ಮತದಾನ ಕೇಂದ್ರದ ಅಧಿಕಾರಿಗಳು ಮತಪತ್ರಗಳನ್ನು ಅಥವಾ ಮತದಾನ ಯಂತ್ರಗಳನ್ನು ಒಪ್ಪಿಸುವಂತೆ ಮಾಡುವುದು. ಇಲ್ಲಿ ಮತದಾನ ಕೇಂದ್ರ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮೂರಿಗೆ ಸಂಬಂಧಪಟ್ಟಂತ ಹೇಳಿದಾದರೆ ನಮ್ಮೂರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತದಾನ ಕೇಂದ್ರ ಅಥವಾ ಮತದಾನ ನಡೀತಕ್ಕಂಥ ಸ್ಥಳ ಆಗಿದೆ. ಅಥವಾ ಕ್ರಮಬದ್ಧವಾಗಿ ನಡೆಯುತ್ತಿರುವ ಚುನಾವಣೆಗಳ ಮೇಲೆ ಪರಿಣಾಮ ಬೀರುವಂತಹ ಇತರ ಯಾವುದೇ ಕೃತ್ಯವನ್ನು ಮಾಡುವುದು ಆಗಿರುತ್ತೆ. ಅಥವಾ ಆತನೇ ಅಭ್ಯರ್ಥಿ ಆಗಿದ್ದರೆ ಆತ ಅಥವಾ ತಮ್ಮ ಬೆಂಬಲಿಗರಿಗೆ ಮಾತ್ರ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಲು ಅನುಮತಿಸುವುದು. ಇಲ್ಲಿ ತಮ್ಮ ಅಂದರೆ ಮತದಾರರು, ಮತ್ತು ಇತರರಿಗೆ ಮತ ನೀಡದಂತೆ ಅಡ್ಡಿಪಡಿಸುವುದು. ಇಲ್ಲಿ ಇತರರಿಗೆ ಅಂದರೆ ಬೇರೆ ಅಭ್ಯರ್ಥಿಗಳಿರ್ತಾರಲ್ಲ ಅವರಿಗೆ. ಅಥವಾ ಯಾವೊಬ್ಬ ಮತದಾರನನ್ನು ಬೆದರಿಸಿ ಆತನು ಮತದಾನ ಕೇಂದ್ರಕ್ಕೆ ಹೋಗಿ ತನ್ನ ಮತ ನೀಡದಂತೆ ಅಡ್ಡಿಪಡಿಸುವುದು. ನಾನು ಇಷ್ಟತನಕ 1 ಪಾಯಿಂಟು ಮತದಾನ ಕೇಂದ್ರದ ಬಗ್ಗೆ ಹೇಳಿದೆ. ಈಗ ಮತಗಳ ಎಣಿಕೆ ನಡೀತಕ್ಕಂಥ ಸ್ಥಳಗಳಲ್ಲಿ ಯಾವ ರೀತಿ ಅಪರಾಧ ಆಗುತ್ತೆ ಅಂತ ನೋಡಿದರೆ, ಯಾವನೇ ವ್ಯಕ್ತಿ ಅಥವಾ ವ್ಯಕ್ತಿಗಳು ಮತಗಳ ಎಣಿಕೆ ನಡೆಯುತ್ತಿರುವ ಸ್ಥಳವನ್ನು ವಶಕ್ಕೆ ತೆಗೆದುಕೊಂಡು ಮತಗಳ ಎಣಿಕೆ ಮಾಡುತ್ತಿರುವ ಅಧಿಕಾರಿಗಳು ಮತಪತ್ರಗಳನ್ನು ಅಥವಾ ಮತಯಂತ್ರಗಳನ್ನು ಒಪ್ಪಿಸುವಂತೆ ಮಾಡುವುದು. ಇಲ್ಲಿ ಮತ ಎಣಿಕೆ ಕೇಂದ್ರ ಅಂದರೆ ಮೋಸ್ಟ್ಲಿ ನಿಮ್ಮ ತಾಲೂಕು ಕೇಂದ್ರ ಇರುತ್ತೆ. ಅಥವಾ ಕ್ರಮಬದ್ಧವಾಗಿ ನಡೆಯುತ್ತಿರುವ ಮತಗಳ ಎಣಿಕೆಯ ಮೇಲೆ ಪರಿಣಾಮ ಬೀರುವಂಥ ಯಾವುದೇ ಕೃತ್ಯವನ್ನು ಮಾಡುವುದು ಆಗಿದೆ. 1 ಮತ್ತು 2 ಪಾಯಿಂಟ್ನಲ್ಲಿ ನಾನು ಹೇಳಿದ್ನಲ್ಲ, ಆ ರೀತಿಯ ಕೆಲಸಗಳನ್ನು ಯಾವುದೇ ಸರ್ಕಾರದ ಸೇವೆಯಲ್ಲಿರುವ ಯಾವೊಬ್ಬ ವ್ಯಕ್ತಿಯನ್ನು ಮಾಡುವುದು ಅಥವಾ ಅಭ್ಯರ್ಥಿಯು ಚುನಾಯಿತನಾಗುವ ಸಾಧ್ಯತೆಯನ್ನು ಹೆಚ್ಚಿಸುವಂಥ ಯಾವುದೇ ಕಾರ್ಯಚಟುವಟಿಕೆಗಳಿಗೆ
ಕಾರ್ಯಚಟುವಟಿಕೆಗಳಿಗೆ ನೆರವು ನೀಡುವುದು ಅಥವಾ ಪರೋಕ್ಷ ಸಮ್ಮತಿಯನ್ನು ನೀಡುವುದು ಕೂಡ ಒಂದು ಅಪರಾಧವಾಗಿದೆ. ಇನ್ನು ಪ್ರಕರಣ 31B ಏನಪ್ಪ ಅಂದರೆ ತುಂಬ ಈಸಿ ಇದೆ. ಚುನಾವಣಾ ಏಜೆಂಟ್, ಮತದಾನ ಏಜೆಂಟ್ ಅಥವಾ ಎಣಿಕೆ ಏಜೆಂಟರಾಗಿ ಕಾರ್ಯನಿರ್ವಹಿಸುವ ಸರ್ಕಾರಿ ನೌಕರಗಳಿಗೆ ದಂಡನೆ ವಿಧಿಸುವುದು. ಇಲ್ಲಿ ಚುನಾವಣಾ ಏಜೆಂಟ್, ಮತದಾನ ಏಜೆಂಟ್ ಅಂದರೆ ಅಭ್ಯರ್ಥಿಯ ಪರವಾಗಿ ಮತ ಕೇಳ್ಕೊಂಡು ಹೋಗ್ತಕ್ಕಂಥದ್ದು, ಮತದಾನ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು, ಆ ರೀತಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿ, ಸರ್ಕಾರದ ಸೇವೆಯಲ್ಲಿರ ಅಧಿಕಾರಿ ದಂಡ ವಿಧಿಸಬೇಕಾಗಿರುತ್ತೆ. ಎಷ್ಟಂದರೆ 3 ತಿಂಗಳವರೆಗೆ ವಿಸ್ತರಿಸಬಹುದಾದ ಕಾರಾವಾಸ ಅಥವಾ ದಂಡ ಅಥವಾ 2. ಇಲ್ಲಿ ಮ್ಯಾಕ್ಸಿಮಮ್ 3 ತಿಂಗಳುಗಳ ಕಾಲ ಆತನನ್ನು ಜೈಲಿಗೆ ಹಾಕಲಾಗ್ತದೆ. ಇಷ್ಟ ಆಗಿತ್ತು ಈ ವಿಡಿಯೋ. ಈ ವಿಡಿಯೋದ ಮಾಹಿತಿ ಏನಾರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಯಾರಾದರೂ ಚಾನಲ್ನ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ರಿಗೂ ಧನ್ಯವಾದಗಳು.